ಒಂದು ಹಂತದವರೆಗೂ ಸೆಲೆಬ್ರಿಟಿ ಜೀವನ ಸಂತೋಷ ಥ್ರಿಲ್ ಎಲ್ಲವನ್ನ ಕೊಡುತ್ತೆ ನಂತರ ಅದು ಕೂಡ ಬೇಜಾರಾಗುತ್ತೆ ಸಾಮಾನ್ಯ ಜೀವನ ಸಾಕಪ್ಪ ಅಂತ ಅನ್ನಿಸುತ್ತೆ ಕೊನೆಗೆ ಹಣ ಸ್ಟಾರ್ಗಿರಿ ಎಲ್ಲ ಬಿಟ್ಟು ಎಲ್ಲಾದರೂ ಒಂದು ಕಡೆ ಸಾಮಾನ್ಯವಾಗಿ ಬದುಕೋಣ ಅನ್ನಿಸಿಬಿಡುತ್ತೆ ಹಣದ ಬಗ್ಗೆ ವಿರಕ್ತಿ ಹುಟ್ಟುತ್ತೆ ಹೀಗೆ ಭಾವಿಸಿದ ಒಂದು ಕಾಲದ ಚಿತ್ರರಂಗವನ್ನು ಆಳಿದ ನಟಿಯರು ತಾವು ಸಂಪಾದಿಸಿದ ಹತ್ತಾರು ಕೋಟಿ ಆಸ್ತಿಯನ್ನ ದಾನ ಮಾಡ್ತಾರೆ ಹಾಗಾದ್ರೆ ಆ ನಟಿಯರು ಯಾರು ಗೊತ್ತಾ ಕನ್ನಡ ಸೇರಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ ನಟಿ ಶ್ರೀವಿದ್ಯಾ ತಾಯಿ ಪಾತ್ರದಲ್ಲಿ ಮಮಕಾರವನ್ನ ಹೊರಹೊಮ್ಮುತ್ತಿದ್ದ ನಟಿ ಜಾರ್ಜ್ ಥಾಮಸ್ ಅನ್ನುವರನ್ನ ಮದುವೆಯಾದ ನಟಿ ಶ್ರೀವಿದ್ಯಾ ಕೊನೆಗೆ ಆತನ ಕಾಟ ತಾಳಲಾರದೆ ಕೇವಲ ನಾಲ್ಕೇ ವರ್ಷಕ್ಕೆ ವಿಚ್ಛೇದನವನ್ನ ಕೊಡುತ್ತಾರೆ ಕೊನೆಗೆ ಒಂಟಿ ಜೀವನ ನಡೆಸಿದ ಈ ನಟಿ ತನ್ನ ಹತ್ತಾರು ಕೋಟಿ ಆಸ್ತಿಯಲ್ಲಿ ಮನೆ ಕೆಲಸದವರಿಗೆ ಒಂದಷ್ಟನ್ನ ಕೊಟ್ಟು ಇನ್ನುಳಿದ ಆಸ್ತಿಯಲ್ಲಿ ಬಡ ಮಕ್ಕಳಿಗೆ ನಾಟ್ಯ ಶಾಲೆಗೆ ದಾನ ಮಾಡಿ ಎಂದು ವಿಲ್ ಬರೆದು ತಮ್ಮ ಐವತ್ಮೂರನೇ ವರ್ಷದಲ್ಲಿ ಮರಣವನ್ನು ಹೊಂದುತ್ತಾರೆ ತಮ್ಮ ಕೊನೆಯ ಜೀವನದಲ್ಲಿ ಸಾಮಾನ್ಯ ಜೀವನ ನಡೆಸಿದ ನಟಿ ಶ್ರೀವಿದ್ಯಾ ತಮ್ಮ ಎಲ್ಲ ಆಸ್ತಿಯನ್ನ ಹೀಗೆ ದಾನ ಮಾಡುತ್ತಾರೆ ಇನ್ನು ಕನ್ನಡ ಮತ್ತು ದಕ್ಷಿಣ ಭಾರತದ ಮೊದಲ ಡ್ರೀಮ್ ಗರ್ಲ್ ಅಂತ ಅಂದರೆ ಅದು ನಟಿ ಕಾಂಚನ ಅವರು ಒಂದು ಕಾಲದ ಟಾಪ್ ನಟಿ ಸುಮಾರು ನಾನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ ನಟಿ ಕಾಂಚನ ಅವರು ಸಂಪಾದಿಸಿದ ಆಸ್ತಿ ಕಡಿಮೆಯೇನಲ್ಲ ಒಂದು ದಿನ ತಮಗೆ ಗೊತ್ತಿಲ್ಲದಂತೆ ವೈಟ್ ಪೇಪರ್ ಮೇಲೆ ಅವರ ತಂದೆ ಸಹಿ ಮಾಡಿಸಿಕೊಂಡು ಎಲ್ಲ ಆಸ್ತಿ ನನ್ನದೇ ಎಂದು ಬಿಡುತ್ತಾರೆ ಆಗ ಕೋರ್ಟ್ ಮೆಟ್ಟಿಲೇರಿದ ಈ ನಟಿ ಹಲವು ವರ್ಷ ತಮ್ಮ ತಂದೆಯ ವಿರುದ್ದ ಕೋರ್ಟ್ನಲ್ಲಿ ಹೋರಾಡಿ ತಮ್ಮ ಆಸ್ತಿಯನ್ನ ವಾಪಸ್ ಪಡೆದುಕೊಳ್ತಾರೆ ಆದರೆ ಅದಾಗಲೇ ಸಂಪತ್ತು ಹಣ ಸ್ಟಾರ್ಗಿರಿ ಎಲ್ಲದರ ಮೇಲೆ ಆಸಕ್ತಿಯನ್ನ ಕಳೆದುಕೊಂಡಿದ್ದ ನಟಿ ಕಾಂಚನಾ ಅವರು ತಮ್ಮ ಐವತ್ತು ಕೋಟಿ ಬೆಲೆಯ ಆಸ್ತಿಯನ್ನ ತಿರುಪತಿ ವೆಂಕಟೇಶ್ವರ ಟ್ರಸ್ಟ್ಗೆ ದಾನವನ್ನ ಮಾಡಿಬಿಡುತ್ತಾರೆ ಹೀಗೆ ಹಣದ ಮೇಲೆ ಆಸಕ್ತಿ ಕಳೆದುಕೊಂಡ ಅದೆಷ್ಟೋ ನಟ ನಟಿಯರು ಒಳ್ಳೆಯ ಕೆಲಸಕ್ಕೆ ತಾವು ಸಂಪಾದಿಸಿದ ಹಣ ಆಸ್ತಿಯನ್ನ ದಾನ ಮಾಡುತ್ತಾರೆ ನಟಿ ಶ್ರೀವಿದ್ಯಾ ಮತ್ತು ನಟಿ ಕಾಂಚನ ಅವರು ಮಾಡಿದ ಒಳ್ಳೆಯ ಕೆಲಸ ಇದು ಅಂತ ನಿಮಗೂ ಕೂಡ ಅಂತ ಅನಿಸಿದ್ರೆ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಈ ಮಾಹಿತಿ ಕೂಡ ನಿಮಗೂ ಕೂಡ ಇಷ್ಟ ಆಗಿದ್ರೆ ಈ ವಿಡಿಯೋವನ್ನು ಈಗಲೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು